ಯಾರು ನೋಡಿ ಗ್ಯಾರಂಟಿ ಯೋಜನೆಗಳಿಂದ ಅದು ನಮ್ಮ ಕಮಿಟ್ಮೆಂಟ್ ಬದ್ಧತೆ ಆ ಗ್ಯಾರಂಟಿ ಯೋಜನೆಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವ ಕಾಲಕ್ಕೂ ನಿಲ್ಲೋಗೋದಿಲ್ಲ ಎಲ್ಲಿವರೆಗೆ ನಮ್ಮ ಸರ್ಕಾರ ಇರ್ತದೆ ಅಲ್ಲಿತನ ಗ್ಯಾರಂಟಿಗಳು ಮುಂದುವರಿತದೆ ಇದಾಗಿನೂ ಕೂಡ ಅಭಿವೃದ್ಧಿಗೂ ಕೂಡ ಏನು ಹಣ ಸೇಖರಣೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳು ಹಣಕಾಸಿನ ತಜ್ಞರು ಹೊತ್ತು ದಿವಸ ಹದಿನೈದು ಬಜೆಟ್ಗಳನ್ನು ಮಾಡಿದ್ದಾರೆ ಮಂಡಿಸ್ ಮಂಡೆ ಮಾಡಿದ್ದಾರೆ ಹೀಗಾಗಿ ಅದರ ಬಗ್ಗೆ ಯಾರಿಗೂ ಸಂಶಯ ಬೇಕಾಗಿಲ್ಲ ಅಭಿವೃದ್ಧಿಗೂ ಕೂಡ ಇವತ್ತು ಹಣ ಒದಗಿಸ್ತೀವಿ ಉದಾಹರಣೆ ಇವತ್ತು ನೋಡಿದಿರಲ್ಲ ಟಿ ಸಿ ಎಲ್ಲ ಅಭಿವೃದ್ಧಿ ಮತ್ತು ಆಗ್ತಾ ಇಲ್ವಾ ಇಲ್ಲಿ ಮಾಡ್ತಾ ಇದ್ದೀವಿ ಹೀಗಾಗಿ ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದ್ದಾರೆ ಅಂತೇಳಿ ಅದು ಅದು ಒತ್ತಡ ಭಾಳ ಇದೆ ಯಾಕಂದ್ರೆ ನಮ್ಮಲ್ಲಿ ಬಿ ಪಿ ಎಲ್ ಸುಮಾರು ಎಂಬತ್ತೆರಡು ಪರ್ಸೆಂಟ್ ಅದ ನಮ್ಮ ನಮ್ಮ ರಾಜ್ಯದಾಗ ಎಲ್ಲರಿಗೂ ಬಿ ಎಸ್ ಬಿ ಪಿ ಎಲ್ ಇದೆ ಇದೆ ನಿಜವಾದಂಥ ಬಿ ಪಿ ಎಲ್ ಯಾರು ಯಾರಿದ್ದಾರೆ ಅವರಿಗೆ ಸಿಗಬೇಕು ಅನವಶ್ಯಕವಾಗಿ ಯಾರು ತುಂಬದ ಈಗ ನಾನಂತವ್ರು ಎಂ ಬಿ ಪಾಟ್ಲಿ ಬಿ ಪಿ ಎಲ್ ತೊಗೊಂಡಿದ್ರೆ ಅಂಥವ್ರಿಗೆ ಯಾಕೆ ಕೊಡಬೇಕು ಅನ್ನೋದೊಂದು ಒಂದು ಚಿಂತನೆ ಭಾಳಷ್ಟು ಇದೆ ಅದಕ್ಕೆ ಸಮಗ್ರವಾಗಿ ಅವರು ಸಹ ಏನು ಸಮೀಕ್ಷೆ ಆಗಬೇಕಾಗ್ತದೆ ಆ ನಿರ್ಣಯನ ಸರ್ಕಾರ ಸೂಕ್ತ ಸಂದರ್ಭದಲ್ಲಿ ತಗೋತದೆ ಬದಲಾವಣೆ